द न्यूज 18 ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಶಿತಿಲಗೊಂಡಂತ ಶಾಲೆಗೆ ಶೀಘ್ರವೇ ಹೊಸ ರೂಪವನ್ನ ಕೊಡಲಾಗುತ್ತೆ ಅಂತ ನ್ಯೂಸ್ 18 ಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಭರವಸೆಯನ್ನ ಕೊಟ್ಟಿದ್ದಾರೆ ಬೆಳಗ್ಗೆ ಅಷ್ಟೇ ಸುದ್ದಿಯನ್ನ ಬಿತ್ತರಿಸಿದ್ದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹಿರೇಬೈಲು ಗ್ರಾಮದಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆಯ ಆಗರ ಆಗಿದೆ ಶಾಲೆಯ ಕಟ್ಟಡ ಸ್ವಲ್ಪ ಮಳೆ ಬಂದರೂ ಸಾಕು ಹಾವು ಚೇಳು ನೀರೆಲ್ಲ ನಿಂತುಕೊಳ್ಳುತ್ತೆ ಅಲ್ಲಿ ಜನ ಅಂದ್ರೆ ಬರುವಂತ ಮಕ್ಕಳು ಪರದಾಟವನ್ನ ಪಡುವಂತ ಪರಿಸ್ಥಿತಿ ಯಾವಾಗಲೋ ಅಂದ್ರೆ ಅವಾಗಲೋ ಇವಾಗಲೋ ಬೀಳುವಂತ ಪರಿಸ್ಥಿತಿಯಲ್ಲಿದೆ ಆ ಕಟ್ಟಡ ಅನ್ನುವಂತದ್ರ ಬಗ್ಗೆ ತೋರಿಸಿದ್ವಿ ಜಿಲ್ಲಾಧಿಕಾರಿಗಳು ಸರಿ ಮಾಡ್ತೀವಿ ವ್ಯವಸ್ಥೆಯನ್ನ ಅಂತ ಹೇಳಿದ್ದಾರೆ ಮಳೆಯಿಂದ ಬಿರುಕು ಬಿಟ್ಟಿದೆ ಹಿರೇಬೈಲು ಗ್ರಾಮದ ಶಾಲೆ ಗೋಡೆ ನೆನೆಯದಂತೆ ಟಾರ್ಪಲ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಶಾಲೆಯಲ್ಲಿ 90 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇರುವಂತದ್ದು ಅಪಾಯದ ಮುನ್ಸೂಚನೆ ಬಗ್ಗೆ ಎಚ್ಚರಿಸಿತ್ತು ನ್ಯೂಸ್ 18 ಕೂಡಲೇ ಸರ್ಕಾರಿ ಶಾಲೆ ದುರಸ್ತಿಗೆ ಆಗ್ರಹಿಸಿದ್ವಿ ಶೀಘ್ರವೇ ಕ್ರಮ ಕೈಗೊಳ್ಳುವಂತ ಭರವಸೆಯನ್ನ ನೀಡಿದ್ದಾರೆ ಡಿಸಿ ಕೆಎನ್ ರಮೇಶ್ ಅವರು ನಾವಿಲ್ಲಿ ಅಲ್ಲಿನ ಬಿಓ ಅನ್ನ ಕೂಡ ಮಾತನಾಡಿಸಿದ್ವಿ ಹೇಮಂತ್ ಕುಮಾರ್ ಅವರು ಮೂಡಿಗೆರೆಯ ಬಿಓ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ರು ಇನ್ನೊಂದು ಎರಡು ದಿನದಲ್ಲಿ ಈ ಒಂದು ವ್ಯವಸ್ಥೆಯನ್ನ ಸರಿ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಅದಾದ್ಮೇಲೆ ಜಿಲ್ಲಾಧಿಕಾರಿಗಳು ಕೂಡ ಮಾತನಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಕೇಳೋಣ ಭಾಗದ ಶಾಲೆಗಳಲ್ಲಿ ಖಂಡಿತವಾಗಿ ತಮಗೆಲ್ಲ ಗೊತ್ತಿದೆ ಯಾವ ಯಾವ ಶಾಲೆಗಳು ನಮ್ಮಲ್ಲಿ ಮತಗಟ್ಟೆ ಆಗಿತ್ತು 1222 ಮತಗಟ್ಟೆಗಳಿತ್ತಲ್ಲ ಆ ಮತಗಟ್ಟೆಗಳ ಶಾಲೆಗಳಲ್ಲಿ ನಿಮಗೆ ಚುನಾವಣೆ ಸಂದರ್ಭದಲ್ಲೇ ಸಾಕಷ್ಟು ರಿಪೇರಿ ಕೆಲಸ ಇನ್ನೊಂದು ಕೆಲಸ ಮತ್ತೊಂದು ಮಾಡ್ಕೊಂಡಿದ್ದೀವಿ ಅಂದರೆ ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ಗೆ ವ್ಯವಸ್ಥೆ ಮಾಡಿದ್ದೀವಿ ಅದನ್ನು ಹೊರತುಪಡಿಸು ಬೇರೆ ಕೆಲವು ಶಾಲೆಗಳಲ್ಲಿ ಈ ಥರ ಮಳೆ ಅನಾಹುತದಿಂದ ಕೆಲವು ರಿಪೇರಿ ಕೆಲಸ ಅವಶ್ಯಕತೆ ಇದೆ ಅದನ್ನು ಕೂಡ ಡಿಡಿಪಿಗೆ ಸೂಚನೆ ಕೊಡ್ತಿದ್ದೀನಿ ಮತ್ತು ಎಲ್ಲ ಬಿ ಓಸ್ಗೆ ಸೂಚನೆ ಕೊಟ್ಟಿದ್ದೀನಿ ಅವರು ಸ್ವತಃ ಅಲ್ಲಿ ಶಾಲೆಗೆ ಭೇಟಿ ಕೊಟ್ಟು ಅವರು ಸಂಬಂಧಪಟ್ಟ ಕೆಳಹಂತದ ಅಧಿಕಾರಿಗಳ ವರದಿಯನ್ನು ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ವೀರೇಶ್ ಬೆಳಗ್ಗೆ ಬಿ ಓನ ಕೂಡ ಮಾತನಾಡಿಸಿದ್ವಿ ಹೇಮಂತ್ ಕುಮಾರ್ ಅವರು ಕೂಡ ಹೇಳ್ತಾ ಇದ್ರು ಇನ್ನೊಂದು ಎರಡು ದಿನದಲ್ಲಿ ಈ ವ್ಯವಸ್ಥೆಯನ್ನು ಸರಿ ಮಾಡ್ತೀವಿ ಅಂತ ಈಗ ಜಿಲ್ಲಾಧಿಕಾರಿಗಳು ಕೂಡ ಮಾತನಾಡಿದ್ದಾರೆ ನ್ಯೂಸ್ 18 ಇಂಪ್ಯಾಕ್ಟ್ ಆಗಿದೆ ನಮ್ಮ ಸುದ್ದಿ ಯಾವಾಗ ಶುರು ಮಾಡಬಹುದು ಕೆಲಸವನ್ನ ಅಂತ ಆರಂಭದಲ್ಲಿ ಈಗ ಸದ್ಯಕ್ಕೆ ಏನ್ ಮಾಡ್ತಾರಂತೆ ಅಲ್ಲಿರುವಂತ ಮಕ್ಕಳಿಗೆ ಏನಾದ್ರೂ ಪರ್ಯಾಯ ವ್ಯವಸ್ಥೆಯನ್ನ ಏನಾದ್ರೂ ಮಾಡುವಂತ ಸಾಧ್ಯತೆ ಇದೆಯಾ ಆ ಪೃಥ್ವಿ ಏನು ನಾವು ಬೆಳಗ್ಗೆ ಏನು ಸುದ್ದಿ ಮಾಡಿದ್ವಿ ಈಗ ಅಧಿಕಾರಿಗಳು ಕೂಡ ಒಂದ್ ರೀತಿಲಿ ಎಚ್ಚೆತ್ತುಕೊಂಡಿರುವಂತದ್ದು ಬಿಓ ಕೂಡ ಈಗ ಎಚ್ಚೆತ್ತುಕೊಂಡಿರುವಂತದ್ದು ಅವರು ಹೇಳಿರುವಂತ ಹೇಳಿಕೆ ಏನಂದ್ರೆ ಏನು ಇನ್ನು 2-3 ದಿನಗಳಲ್ಲಿ ತಾತ್ಕಾಲಿಕವಾಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾವು ಕ್ರಮ ಕೈಗೊಳ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಆ ಬಿಓ ಹೇಮಂತ್ ಕುಮಾರ್ ಹೇಳಿರುವಂತದ್ದು ಜಿಲ್ಲಾಧಿಕಾರಿಗಳು ಕೂಡ ಖಡಕ್ ಸೂಚನೆಯನ್ನು ಕೊಟ್ಟಿರುವಂತದ್ದು ಅಂದ್ರೆ ಅಧಿಕಾರಿಗಳಿಗೆ ಕೂಡಲೇ ಹೋಗಿ ಸ್ಥಳ ಪರಿಶೀಲನೆ ನಡೆಸಿ ಅಲ್ಲಿ ತಾತ್ಕಾಲಿಕವಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸೂಚನೆ ನೀಡ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಜಿಲ್ಲಾಧಿಕಾರಿ ಕೆ.ಎನ್. ರಮೇಶ್ ಅವರು ಹೇಳಿರುವಂತದ್ದು ಅಂದ್ರೆ ಏನು ಹಿರೇಬೈಲು ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸ್ಥಿತಿ ಒಂದ್ ರೀತಿಲಿ ಅಯೋಮಯ ಆಗಿತ್ತು ಅಲ್ಲಿ ಶಾಲೆ ಕೂಡ ಒಂದ್ ರೀತಿಲಿ ಕುಸಿಯುವ ಭೀತಿಯಲ್ಲಿತ್ತು ಜೊತೆಗೆ ಮಳೆಗಾಲದಲ್ಲಿ ಆ ಮಳೆಗಾಲ ಹೆಚ್ಚಾದ್ರೆ ಅಲ್ಲಿ ಸೋರುವಂತದ್ದು ಮತ್ತೊಂದು ಸಮಸ್ಯೆಗಳು ಕೂಡ ಇರುವಂತದ್ದು ಜೊತೆಗೆ ಇದನ್ನೆಲ್ಲ ಕಂಡಂತ ಪೋಷಕರು ಆ ಟಾರ್ಪಲ್ ಅನ್ನ ಗೋಡೆಗೆ ಹಾಕಿದ್ರು ಇದರಿಂದ ಸಾಕಷ್ಟು ಒಂದು ಭಯದಲ್ಲೇ ಮಕ್ಕಳು ಇರುವಂತ ಪರಿಸ್ಥಿತಿ ಇತ್ತು ಇದನ್ನ ಬೆಳಗ್ಗೆ ವಿಸ್ತಾರವಾಗಿ ನ್ಯೂಸ್ 18 ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಈಗ ಅಧಿಕಾರಿಗಳು ಕೂಡ ಒಂದ್ ರೀತಿಲಿ ಎಚ್ಚೆತ್ತುಕೊಂಡಿರುವಂತದ್ದು ಬಿಓ ಕೂಡ ಒಂದು 2-3 ದಿನಗಳಲ್ಲಿ ನಾವೀಗ ಅದಕ್ಕೆ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡ್ತೇವೆ ನಂತರ ನಾವು ಅಂದ್ರೆ ಹೊಸ ಕಟ್ಟಡಕ್ಕೆ ಸೂಚನೆ ಕೂಡ ಕೊಡ್ತೇವೆ ಸರ್ಕಾರದ ಗಮನಕ್ಕೂ ಕೂಡ ತರ್ತೇವೆ ಅನ್ನೋ ಒಂದು ಮಾತನ್ನ ಬಿಓ ಹೇಮಂತ್ ಕುಮಾರ್ ಹೇಳಿರುವಂತದ್ದು ಅಂದ್ರೆ ಇದು ನ್ಯೂಸ್ 18 ವರದಿಯ ಒಂದ್ ರೀತಿಲಿ ಫಲಶೃತಿ ಆಗಿರುವಂತದ್ದು ಸದ್ಯದಲ್ಲೇ ಅಧಿಕಾರಿಗಳು ಮಕ್ಕಳಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆಯ ಮಾತುಗಳನ್ನ ಹೇಳಿದ್ದಾರೆ ಪೃಥ್ವಿ ಓಕೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ವಿಷ್ಣು ಈ ಕ್ಷಣದವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು